ஓம் சக்தியே ஆத்யாத்மிக குரு பூச்சனிய பங்காரு அடிகளார் திருவடிகளே சரணம். சக்தி, ಬಿಸಿಯಾಗಿ ಏನಾದರೂ ಕುಡಿತೀರಾ? ಕಾರ್ ಸೀಟ್ನಲ್ಲಿ ಆರಾಮಾಗಿ ಹೊರಕೊಂಡು ಕೂತ್ಕೊಳ್ಳಿ ಎಂದು ಶಕ್ತಿ ರಾಮಕೃಷ್ಣನ್ ಸಂಘಗಿರಿ ಮಂಡಳಿ ಅಧ್ಯಕ್ಷರಾದ ರಾಮನಾಥನ್ ಅವರಿಗೆ ಹೇಳಿದರು. ನನಗೇನು ಬೇಡ ಶಕ್ತಿ ಎಂದು ಉತ್ತರವನ್ನು ನೀಡಿ ಅಮ್ಮನನ್ನು ನೆನೆಯುತ್ತಾ ಶಕ್ತಿ ರಾಮನಾಥನ್ ಅವರು ವಿಶ್ರಾಂತಿಯ ಸ್ಥಿತಿಗೆ ಹೋದರು. ಶಕ್ತಿ ರಾಮನಾಥನ್ ಅವರ ಪತ್ನಿಯು ಮನಸಾರಿ ಅಮ್ಮನ ಮಂತ್ರವನ್ನು ಪಠಿಸುತ್ತಾ ಬಂದರು. ಈ ಮೂವರೂ ಪ್ರಯಾಣ ಮಾಡುತ್ತಿದ್ದ ಕಾರು ಕೊಯಂಬತ್ತೂರ್ ಜಿಲ್ಲೆಯ ದೊಡ್ಡ ಆಸ್ಪತ್ರೆಯತ್ತ ಸಾಗುತ್ತಿತ್ತು. ಶಕ್ತಿ ರಾಮಕೃಷ್ಣನ್ ಮನಸ್ಸು ಮೆಲ್ಲನೆ ಹಳೆಯ ಕಾಲದ ನೆನಪುಗಳನ್ನು ಮೆಲುಕು ಹಾಕತೊಡಗಿದರು. ಸಂಘಗಿರಿಯಲ್ಲಿರುವ ಆದಿಪರಾಶಕ್ತಿ ಮಂಡಳಿ ಮೊದಲು ಈಶ್ವರ ದೇವಸ್ಥಾನದಲ್ಲಿ ಇಟ್ಟು ಆರಂಭಿಸಲಾಯಿತು. ಆರಂಭದಲ್ಲಿ 15 ಸೇವಕರು ಅಷ್ಟೇ ಆರಾಧನೆಯಲ್ಲಿ ಭಾಗವಹಿಸುತ್ತಿದ್ದರು. ಮಗುವಿ, ನಿನ್ನ ಮಂಡಳಿಯನ್ನು ಬೇರೆ ಪ್ರತ್ಯೇಕ ಜಾಗದಲ್ಲಿ ರೂಪಿಸಿಕೋ ಎಂದು ಅಮ್ಮ ದೈವವಾಣಿಯಲ್ಲಿ ನುಡಿದಿದ್ದರು. ಸಂಘಗಿರಿ ಮಂಡಳಿಯ ಅಧ್ಯಕ್ಷರಾದ ಶಕ್ತಿ ರಾಮನಾಥನ್ ಅಮ್ಮ ಹೇಳಿದ್ದನ್ನು ಚಾಚೂ ತಪ್ಪದೆ ಸರಿಯಾಗಿ ಪರಿಪಾಲಿಸುತ್ತಿದ್ದರು. ಅಮ್ಮ ಹೇಳಿದಂತೆ ಒಂದು ಪ್ರತ್ಯೇಕವಾದ ಜಾಗದಲ್ಲಿ ಚಿಕ್ಕದಾಗಿ ಒಂದು ಮಂಡಳಿಯನ್ನು ಪ್ರಾರಂಭಿಸಿ ಸರಿಯಾದ ವಿಧಾನದಲ್ಲಿ ಆರಾಧನೆಯನ್ನು ಮಾಡುತ್ತಿದ್ದರು. ದಿನೇ ದಿನೇ ಭಕ್ತರ ಸಂಖ್ಯೆ ಅಧಿಕವಾಗತೊಡಗಿತು. ಸಣ್ಣ ಜೋಪಡಿಯೊಳಗಿದ್ದ ಮಂಡಳಿ ದೊಡ್ಡ ಕಟ್ಟಡದೊಳಗೆ ಇರುವ ಹಾಗೆ ಅನುಗ್ರಹಿಸಿದರು. ಇರುಮುಡಿ ಸಲ್ಲಿಸಲೆಂದು ಬರುವ ಭಕ್ತರು 1,000, 2,000 ಎಂದು ಹೆಚ್ಚಾಗುತ್ತಿದ್ದರು. ಅವರೆಲ್ಲರ ಕೋರಿಕೆಯನ್ನು ಅಮ್ಮ ನೆರವೇರಿಸಿದಳು. ಅಮ್ಮನ ಮಹಿಮೆ ಎಲ್ಲರ ನಡುವೆಯೂ ಮೊಳಗತೊಡಗಿತು. ಸಂಘಗಿರಿ ಮಂಡಳಿಯವರು ಕಳಸದೀಪ ಪೂಜೆಯನ್ನು ಶ್ರದ್ಧೆಯಿಂದ ನಡೆಸಿದರು. ಅಮ್ಮನ ಅನುಗ್ರಹದಿಂದ ಸಂಘಗಿರಿ ಮಂಡಳಿ ಬೆಳೆಯಿತು. ಶಕ್ತಿ ರಾಮನಾಥನ್ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಯಿತು. ಇದೆಲ್ಲವನ್ನು ನೆನೆಯುತ್ತಲೇ ಶಕ್ತಿ ರಾಮಕೃಷ್ಣನ್, ಶಕ್ತಿ ರಾಮನಾಥನ್ ಮತ್ತು ಅವರ ಪತ್ನಿಯು ಕೊಯಂಬತ್ತೂರ್ ಜಿಲ್ಲೆಯ ದೊಡ್ಡ ಆಸ್ಪತ್ರೆಗೆ ತಲುಪಿದರು. ರಾಮನಾಥನ್ ಅವರ ಆರೋಗ್ಯ ತಪಾಸಣೆ ಮಾಡಿದ ವೈದ್ಯರು ಇವರಿಗೆ ಹೃದಯದಲ್ಲಿ ಬ್ಲಾಕ್ ಆಗಿದೆ, ಆಪರೇಷನ್ ಮಾಡಿಯೇ ಸರಿಪಡಿಸಬೇಕು, ತಕ್ಷಣವೇ ಆಪರೇಷನ್ ಮಾಡಬೇಕು ಎಂದು ಹೇಳಿದರು. ಇದನ್ನು ಕೇಳಿಸಿಕೊಂಡ ಶಕ್ತಿ ರಾಮನಾಥನ್ ಅವರ ಪತ್ನಿ ಚಡಪಡಿಕೆಗೆ ಒಳಗಾದರು. ನಂತರ ಇವರನ್ನು ಚೆನ್ನೈನಲ್ಲಿರುವ ಒಂದು ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಕೊಯಂಬತ್ತೂರು ಡಾಕ್ಟರ್ ಹೇಳಿದಂತೆಯೇ ಚೆನ್ನೈ ಡಾಕ್ಟರ್ಗಳು ಕೂಡ ಅದೇ ರೀತಿ ಹೇಳಿದರು. ಕೊನೆಗೆ ಆಪರೇಷನ್ ಮಾಡಲು ಅವರು ಒಪ್ಪಿಕೊಂಡು ಅದಕ್ಕಾದ ಚಂದಾವನ್ನು ಕಟ್ಟಿದರು. ಆಪರೇಷನ್ ಮಾಡುವ ದಿನಾಂಕ, ಸಮಯ ಎಲ್ಲವನ್ನೂ ಡಾಕ್ಟರ್ ತಿಳಿಸಿದರು. ಆಗ ಸೇಲಂ ಜಿಲ್ಲೆಯ ಅಧ್ಯಕ್ಷರಾದ ಶಕ್ತಿ ಚಂದ್ರಮೋಹನ್ ಮತ್ತು ಅವರ ಪತ್ನಿಯು ಅಮ್ಮನ ಬಳಿ ತೆರಳಿ, ಅಮ್ಮ, ಅಧ್ಯಕ್ಷರಾದ ರಾಮನಾಥನ್ ಅವರ ಆರೋಗ್ಯ ಸ್ಥಿತಿ ಸರಿಯಿಲ್ಲ, ಮೇಜರ್ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ, ಅಮ್ಮನೇ ಅವರನ್ನ ಕಾಪಾಡಬೇಕು ಎಂದು ಬೇಡಿಕೊಂಡರು. ಹೌದಾ, ನಾನು ನೋಡ್ಕೊಳ್ತೀನಿ ಹೋಗು ಎಂದು ಹೇಳಿ ಅಮ್ಮ ಅವರನ್ನು ಕಳುಹಿಸಿಬಿಟ್ಟರು. ಅದೇ ಸಮಯ ಆಪರೇಷನ್ಗಾದ ಸಿದ್ಧತೆಗಳೆಲ್ಲವೂ ನಡೆಯುತ್ತಿತ್ತು. ಆಪರೇಷನ್ ಮಾಡುವ ಮುನ್ನ ಒಂದು ಆರೋಗ್ಯ ಪರಿಶೀಲನೆ ನಡೆಸಿದರು. ಪರಿಶೀಲನೆಯ ನಂತರ ಇವರಿಗೆ ಈಗ ಆಪರೇಷನ್ ಮಾಡುವ ಅಗತ್ಯವಿಲ್ಲ, ಔಷಧಿಯನ್ನು ಕೊಟ್ಟು ನೋಡೋಣ, ಸ್ವಲ್ಪ ದಿನ ಆದ್ಮೇಲೆ ಬೇಕಾದ್ರೆ ಆಪರೇಷನ್ ಮಾಡೋಣ ಎಂದು ಡಾಕ್ಟರ್ ಹೇಳಿದರು. ಹೃದಯದಲ್ಲಿದ್ದ ಬ್ಲಾಕ್ ಏನಾಯಿತು? ಆಪರೇಷನ್ ಮಾಡುವುದನ್ನು ಯಾಕೆ ಮುಂದೂಡಲಾಯಿತು? ನಾನು ನೋಡ್ಕೊಳ್ತೀನಿ ಹೋಗು ಎಂದಷ್ಟೇ ಅಮ್ಮ ಹೇಳಿದಳು. ಒಂದು ಮಾತಿಗೆ ಎಷ್ಟು ಶಕ್ತಿ ಇದೆ ಎನ್ನುವುದನ್ನು ಅರಿತು ಅವರ ಮನೆಯವರು ಆಶ್ಚರ್ಯಪಟ್ಟರು. ನಂತರ ಒಂದು ದಿನ ಶಕ್ತಿ ರಾಮನಾಥನ್ ಮತ್ತು ಅವರ ಪತ್ನಿಯು ಮರವತ್ತೂರಿಗೆ ತೆರಳಿ ಅರುಳ್ಕೂಡಂನಲ್ಲಿ ಆಧ್ಯಾತ್ಮಿಕ ಗುರು ಪೂಜ್ಯನೀಯ ಅಮ್ಮನವರಿಗೆ ಪಾದಪೂಜೆಯನ್ನು ಮಾಡಿ ಪೂಜ್ಯನೀಯ ಅಮ್ಮನವರು ಇವರಿಗೆ ಮಾಡಿದ ಎಲ್ಲಾ ವೈದ್ಯಕೀಯ ಪರೀಕ್ಷೆಗಳ ಹೆಸರುಗಳನ್ನೆಲ್ಲಾ ಹೇಳಿದರು. ಇಲ್ಲಿದ್ದುಕೊಂಡೇ ಅಮ್ಮನಿಗೆ ಈ ವಿಷಯವೆಲ್ಲ ಗೊತ್ತಾಯಿತಲ್ಲ ಎಂದು ಈ ದಂಪತಿಗಳು ಆಶ್ಚರ್ಯಗೊಂಡರು. ಶಕ್ತಿ ರಾಮನಾಥನ್ ಅವರ ಪತ್ನಿಯು ತನ್ನ ಕೊರಳಿನಲ್ಲಿದ್ದ ಮಾಂಗಲ್ಯವನ್ನು ಕಳಚಿ
ಅಮ್ಮನವರ ಪಾದಕ್ಕೆ ಅರ್ಪಿಸಿದರು. ಸಕಲವನ್ನೂ ಅರಿತ ಆದಿಪರಾಶಕ್ತಿಯ ಅವತಾರ ಪೂಜ್ಯನೀಯ ಅಮ್ಮನವರು ಮಾಂಗಲ್ಯಕ್ಕೆ ತನ್ನ ಕರಗಳನ್ನು ಮುಟ್ಟಿ ಶಕ್ತಿ ತುಂಬಿದರು. ನಂತರ ಅದನ್ನು ಅವರ ಬಳಿಯೇ ಕೊಟ್ಟು ಈ ಮಾಂಗಲ್ಯವನ್ನು ಗರ್ಭಗುಡಿಯಲ್ಲಿ ಇಟ್ಟು ನಂತರ ಅದನ್ನು ತೆಗೆದುಕೊಂಡು ನಿನ್ನ ಕೈಯಿಂದ ಅವಳ ಕೊರಳಿಗೆ ಕಟ್ಟು ಎಂದು ಶಕ್ತಿ ರಾಮನಾಥನ್ನವರಿಗೆ ಹೇಳಿ ಕಳುಹಿಸಿದರು. ಅದರೊಂದಿಗೆ ಮೇಲ್ಮರೋತ್ತಿನಲ್ಲಿ ನಡೆಯುವ ಕಣ್ಣು ಚಿಕಿತ್ಸೆ ಶಿಬಿರಕ್ಕೆ ನಿನ್ನಿಂದಾದ ಕಾಣಿಕೆಯನ್ನು ಸಲ್ಲಿಸು ಹೋಗು ಎಂದು ಹೇಳಿದರು. ಅಮ್ಮ ಹೇಳಿದ್ದನ್ನು ಮಾಡಿ ನಂತರ ಅವರ ಊರಿಗೆ ಹಿಂತಿರುಗಿದರು. ಒಂದು ವರ್ಷದ ನಂತರ ಮರಳಿ ಶಕ್ತಿ ರಾಮನಾಥನ್ ಕುಟುಂಬಸ್ಥರು ಮರವತ್ತೂರಿಗೆ ಬಂದು ಅಮ್ಮನಿಗೆ ಪಾದಪೂಜೆಯನ್ನು ಮಾಡಿದರು. ಆಗ ನಿನಗೆ ಆಪರೇಷನ್ ಎಲ್ಲ ಏನು ಬೇಡ, ಆಧ್ಯಾತ್ಮಿಕ ಬೆಳೆಗಳು ಚೆನ್ನಾಗಿ ಸೇವೆಯನ್ನು ಮಾಡು, ದೈವಶಕ್ತಿಯಿಂದಲೇ ನಿನ್ನ ಗಾಡಿ ಚಲಿಸುತ್ತಿದೆ, ಮುಂಬರುವ ಚೈತ್ರ ಪೌರ್ಣಮಿಯಲ್ಲಿ 4 ದೀಪವನ್ನು ಖರೀದಿಸಿ ನಿನ್ನ ಮನೆಯಲ್ಲಿ ಪೂಜಿಸುತ್ತಾ ಬಾ ಎಂದು ಅಮ್ಮ ಅವರಿಗೆ ಹೇಳಿದರು. ಅಮ್ಮನವರ ಮಾತನ್ನು ಚಾಚು ತಪ್ಪದೆ ಅವರು ಪಾಲಿಸಿದರು. ನಿನ್ನ ವಿಧಿಯನ್ನು ಬದಲಾಯಿಸುವ ಶಕ್ತಿ ನನಗೆ ಉಂಟು, ಆದರೆ ನಿನ್ನ ವಿಧಿಯಂತೆ ನಡೆಯಲು ಕೆಲವೊಮ್ಮೆ ಬಿಟ್ಟು ಬಿಡುತ್ತೇನೆ. ನನ್ನ ಮೇಲಿಟ್ಟ ನಂಬಿಕೆ ಬದಲಾಗದೆ ನಾನು ಹೇಳಿದ ವಿಷಯವನ್ನು ಪರಿಪಾಲಿಸಿದರೆ ನಿನ್ನ ವಿಧಿಯನ್ನು ಬದಲಾಯಿಸುವ ಕಾರ್ಯವನ್ನು ನಾನು ಕೈಗೊಳ್ಳುತ್ತೇನೆ ಎಂಬ ಅಮ್ಮನ ದೈವವಾಣಿಯಂತೆ ಶಕ್ತಿ ರಾಮನಾಥನ್ನವರು ಅಮ್ಮನ ಮೇಲೆ ಅಪಾರವಾದ ಭಕ್ತಿಯನ್ನಿಟ್ಟು ಅಮ್ಮನವರು ಹೇಳಿದ ವಿಷಯಗಳನ್ನು ಚಾಚೂ ತಪ್ಪದೆ ಪಾಲಿಸಿದ ಕಾರಣವಾಗಿ ಅವರ ವಿಧಿಯನ್ನು ಅಮ್ಮನವರು ಬದಲಾಯಿಸಿದರು. ಶಕ್ತಿಗಳೇ, ಅಮ್ಮ ನಮಗೆ ಅನುಗ್ರಹಿಸುವ ಮಂತ್ರಗಳು, ಉತ್ಸವಗಳು, ಪಾದಪೂಜೆ ಮಾಡುವ ಅವಕಾಶ, ಗುರುದರ್ಶನ, ಗುರು ಕಾಣಿಕೆ ಸಲ್ಲಿಸುವುದು, ನಮ್ಮ ಪೂರ್ವ ಕರ್ಮಗಳನ್ನು ಕಳೆದು ನಮ್ಮನ್ನು ಬಾಳಿನಲ್ಲಿ ಏಳಿಗೆ ಹೊಂದಲು ನಮಗೆ ನೀಡಿದ ದಾರಿಗಳನ್ನು ಎನ್ನುವುದು ಅರಿತಿದೆ. ಅಮ್ಮನ ಪಾದಕ್ಕೆ ಶರಣಾಗತಿಯನ್ನು ಹೊಂದೋಣ. ಓಂ ಶಕ್ತಿ.